ನಮ್ಮ ಮುಂದಿನ ಕ್ಷೇತ್ರ ಹುಣಸೂರು ಹೆಚ್ ಪಿ ಮಂಜುನಾಥ್ ಇಲ್ಲಿ ಕಾಂಗ್ರೆಸ್ ಎಂ ಎಲ್ ಎ ಅಭ್ಯರ್ಥಿ ಕೂಡ ಬಿಜೆಪಿಯಿಂದ ದೇವರಳ್ಳಿ ಸೋಮಶೇಖರ ಪಾರ್ಟಿಗೆ ಸೇರ್ಸ್ಕೊಂಡವ್ರೆ ಇನ್ನು ಕನ್ಫ್ಯೂಷನ್ ಇನ್ಯಾರು ಗತಿ ಇಲ್ಲ ಅನೌನ್ಸ್ ಮಾಡಬೇಕು ಲಾಸ್ಟ್ ಟೈಮ್ ಬಯಸ್ಟ್ ದೇವರಲ್ಲಿ ಸೋಮಶೇಖರ್ ಏನ್ ನಿಕೃಷ್ಟ ಅಂತಿಲ್ಲೆ ಓಟ್ ತಗೊಂಡಿದ್ರು ಹೌದು ಅವ್ರಿಗೂ ಪದೇ ಪದೇ ಹೇಳ್ತೀನಿ ಬಿಜೆಪಿ ಹಾಳಾಗಿದ್ರೆ ಕಾರಣ ಆ ಪಕ್ಷದ ನಾಯಕರೇ ನಿಜ ಇತ್ತೀಚೆಗೆ ಅತಿ ಹೆಚ್ಚು ಕಾರಣ ಅದಕ್ಕೆ ಪ್ರತಾಪ್ ಸಿಂಹ ತೊಂಬತ್ನಾಲ್ಕರಲ್ಲಿ ವಿಶ್ವ ವಿಜಯಶಂಕರ್ ಎಂ ಎಲ್ ಎ ಹುಣಸೂರ್ಗೆ ತೊಂಬತ್ತೊಂಬತ್ತರ ಪಾಪಣ್ಣ ಎಂ ಎಲ್ ಎಣಸೂರ್ಗೆ ಬಿಜೆಪಿಯಿಂದ ನಾಲ್ಕು ಜಿ ಟಿ ದೇವೇಗೌಡ ಎಂಟು ಮಂಜು ಹದಿಮೂರು ಮಂಜು ಮಂಜು ಹದಿನೆಂಟು ಹದಿನೆಂಟು ವಿಶ್ವನಾಥ್ ವಿಶ್ವನಾಥ್ ಆಪರೇಷನ್ ಆರು ಚುನಾವಣೆಯಲ್ಲಿ ಎರಡು ಬಿಜೆಪಿ ಎರಡು ಕಾಂಗ್ರೆಸ್ ಎರಡು ಜೆಡಿಎಸ್ ಹೌದು ಎರಡು ಸಾರಿ ಸಂಸದ ಆದರೂ ಪ್ರತಾಪ್ ಸಿಂಹ ತನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತ ಹುಣಸೂರು ಪಿರಿಯಾಪಟ್ನ ಚಾಮುಂಡೇಶ್ವರಿ ಎನ್ ಆರ್ ಕ್ಷೇತ್ರದಲ್ಲಿ ಪಕ್ಷವನ್ನ ಕಟ್ಟಕ್ ಮುಂದಾಗ್ಲಿಲ್ಲ ಯಾಕ ಪದೇ 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 ಪ್ರತಾಪ್ ಸಿಂಹ ಅವ್ರಿಗೆ ಹೇಳ್ತೀರಾ ಅಂದ್ರೆ ಪ್ರತಾಪ್ ಸಿಂಹ ನಾರ್ಮಲ್ ಸಂಸದ ಆದ್ರೆ ಕೇಳ್ತಿರ್ಲಿಲ್ಲ ಭದ್ರಕರ್ತಾಗಿ ಸಂಸದ ಆಗಿದ್ದು ಪ್ರತಾಪ್ ಸಿಂಹ ಅಂದ್ರೆ ಇಡೀ ರಾಜ್ಯಾದ್ಯಂತ ಅಭಿಮಾನಿಗಳು ಇವೆಲ್ಲ ಅವಲ್ಲ ಇವೆಲ್ಲ ಇದ್ದಾಗ ನಿರೀಕ್ಷೆಗಳು ಜಾಸ್ತಿ ಈಗ ಓಡ ಕುದ್ರೆ ಮೇಲೆ ತಾನಿಂಗ್ ಕಟ್ಟೋದು ನಿಜ ಕುಂಟ ಕುದ್ರೆ ಮೇಲೆ ಪ್ರತಾಪ್ ಸಿಂಹ ಓಡ ಕುದ್ರೆ ಅನ್ಕೊಂಡಿದ್ರು ಕಂಡಿದ್ರು ಇದು ಓಡ ಕುದ್ರೆ ಅಲ್ಲ ಬೆಂಗಳೂರು ಮೈಸೂರು ಹೈವೇ ಕೇಂದ್ರ ಸರ್ಕಾರ ಮಾಡಿದೆ ಗಡ್ಕರಿ ಆಫ್ ನೋ ಡೌಟ್ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆಲ್ಲ ಒಂದು ಎಂಟು ಕಿಲೋಮೀಟರ್ ಹೋದ ಅಷ್ಟೇ ಅಷ್ಟು ಇಲ್ಲ ಅಂತ ಕರಿತೀನಿ ಸುಮ್ನೆ ಸುಮ್ಮನೆ ಅಲ್ಲಿ ಬಂದ್ಬೋದು ಜನ ಸಮಸ್ಯೆ ಕೇಳೋದು ಪ್ರತಾಪ್ ಸಿಂಹ ಸಂಸದ ಮಂಡ್ಯಕ್ಕೋ ಬೆಂಗಳೂರು ಗ್ರಾಮಾಂತರಕ್ಕೋ ಮೈಸೂರ್ಗ ಕನ್ಫ್ಯೂಷನ್ ಅರ್ಥ ಆಯ್ತಾ ನಾವು ಹುಣಸೂರು ಇಲ್ಲಿಗೂ ಬಿಜೆಪಿ ಪ್ರತಾಪ್ ಸಿಂಹ ಅವರ ಹೆಸರು ಪಿರಿಯಾಪಟ್ಟಣಕ್ಕೆ ಹುಣಸೂರಿಗೆ ಎನ್ಆರ್ ಚಾಮುಂಡೇಶ್ವರಿಗೆ ಕೇಳಿ ಬರ್ತದೆ ಯಾರು ತಾಕತ್ತಾಗಿರಲಿಲ್ಲ ಯಾಕೆ ನೀವು ಯಾರನ್ನ ಬೆಳೆಸಿಲ್ಲ ನೀವು ಬೆಳ್ದಿದಿರಲ್ವಾ ಬನ್ನಿ ಕಮಾನ್ ಅಂತ ಕರೀತಾವ್ರೆ ಕಾರ್ಯಕರ್ತರು ಬಟ್ ಹುಣಸೂರಲ್ಲಿ ಸದ್ಯಕ್ಕೆ ಹರೀಶ್ ಗೌಡರು ಜೆಡಿಎಸ್ ಇಂದ ಸ್ವಲ್ಪ ಮುನ್ನಡೆಯನ್ನ ಏನ್ ತುಂಬಾ ಇಲ್ಲ ನೆಕ್ಸ್ಟ್ ಒಂದು ಮೊನ್ನೆ ಪ್ರಜಾಧ್ವನಿ ಯಾತ್ರೆ ಎಲ್ಲ ಹೋಗಿತ್ತು ಡಿ ಕೆ ಶಿವಕುಮಾರ್ ಹೋಗಿದ್ರು ಜೋರಾಗಿ ಸಮಾವೇಶಲ್ಲ ಆಗಿದೆ ಕಾಂಗ್ರೆಸ್ ಹೇಳ್ತೀನಿ ನಾನು ಲಾಸ್ಟ್ ಟೈಮ್ ಆಗಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಡಿ ಕೆ ಶಿವಕುಮಾರ್ ಈಗ ಟೀಮ್ ಕ್ಯಾಪ್ಟನ್ ಹೌದು ಕೆ ಪಿ ಸಿ ಸಿ ಕ್ಯಾಪ್ಟನ್ ಡಿ ಕೆ ಶಿವಕುಮಾರ್ ಬಟ್ ಯಾರನ್ನ ಆದ್ರೆ ಸರ್ ಗೆದ್ರೆ ಇವ್ ನನ್ನ ಕೈ ಐತನ ಸಿದ್ದರಾಮಯ್ಯ ಕೈ ಐತನ ಅಣ್ಣ ನಿನ್ ಟೀಮ್ ಕ್ಯಾಪ್ಟನ್ ಅಣ್ಣ ಶಿವಕುಮಾರ್ ಅಣ್ಣ ನಿನ್ ಟೀಮ್ ಕ್ಯಾಪ್ಟನ್ ಟೀಮ್ ಕ್ಯಾಪ್ಟನ್ ಬಂದ್ಬಿಟ್ಟು ಅವರ ಸದಸ್ಯರ ನೀನ್ ನನ್ನ ಕಡೆನಾ ಅವ್ರ ಕಡೆನ ಕಾಂಗ್ರೆಸ್ಗೆ ದೊಡ್ಡ ಮುಳುವು ಅದು ಹೌದು ನೀವು ಪ್ರಜಾಧ್ವನಿ ಅಂತ ಸಾವಿರ ಯಾತ್ರೆ ಮಾಡಿ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ನಿಜ ಏನು ಮಾಡಕ್ ಆಗಲ್ಲ ಬಟ್ ಇಲ್ಲಿ ಜೆ ಡಿ ಎಸ್ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಹುಣಸೂರಲ್ಲಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪೋಷಕಾಂಶ ಒದಗಿಸುತ್ತೆ